भारत ने नई ऊर्जा और नए उत्साह के साथ 21वीं सदी के तीसरे दशक में प्रवेश किया है। आपको याद होगा कि बीते दशक की शुरुआत किस तरह से माहौल से हुई थी, लेकिन 21वीं सदी का यह तीसरा दशक उम्मीदों की, आकांक्षाओं की नींव के साथ शुरू हुआ है। यह कार्यक्रम अत्यंत ಈ ಕಾರಣದಿಂದಲೂ ಮಹತ್ವ ಇದೆ. 21ನೇ ಶತಮಾನದ 3ನೇ ದಶಕದಲ್ಲಿ ನಾವು ಇವತ್ತು ಪ್ರವೇಶವನ್ನ ಮಾಡುತ್ತಾ ಇದ್ದೇವೆ. ತಮಗೆ ಗೊತ್ತಿದೆ, 21ನೇ ಶತಮಾನದ ಮೊದಲಿನ ದಶಕ ಯಾವ ರೀತಿ ಅವತ್ತಿನ ಪರಿಸ್ಥಿತಿ ಎಷ್ಟೊಂದು ಕಠಿಣಮಯವಾಗಿತ್ತು, ಯಾವ ರೀತಿ ಪರಿಸ್ಥಿತಿ ಇತ್ತು ಅನ್ನೋದು ನಮಗೆ ಗೊತ್ತಿದೆ. ಆದರೆ ಇವತ್ತು 21ನೇ ಶತಮಾನದ 3ನೇ ದಶಕದಲ್ಲಿ ನಾವು ಕಾಲಿಡಬೇಕಾದಂತಹ ಸಂದರ್ಭದಲ್ಲಿ ಒಂದು ಬಲವಾದ ಅಡಿಪಾಯದೊಂದಿಗೆ ನಾವು ಶುರುವನ್ನ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ ಬಯಸ್ತಾ ಇದ್ದೇನೆ. ಈ ಆಕಾಂಕ್ಷ ನಯ ಭಾರತ್ ಕಿ ಹೈ, ಈ ಆಕಾಂಕ್ಷ ಯುವ ಸಪ್ನೋ ಕಿ ಹೈ, ಈ ಆಕಾಂಕ್ಷ ದೇಶ ಕಿ ಬಹನ್ ಬೇಟಿಯೋ ಕಿ ಹೈ, ಈ ಆಕಾಂಕ್ಷ ದೇಶ ಕೆ ಗರೀಬ್ ದಲಿತ ವಂಚಿತ ಪೀಡಿತ ಪಿಛಡೆ ಆದಿವಾಸಿಯೋ ಕಿ ಹೈ, ಈ ಆಕಾಂಕ್ಷ ಹೈ ಕ್ಯಾ? ಭಾರತ ಕೋ ಸಮೃದ್ಧ ಸಕ್ಷಮ ಔರ್ ಸರ್ವಹಿತಕಾರಿ ವಿಶ್ವ ಶಕ್ತಿಗೆ ರೂಪ ಮೇ ದೇಖನೆ ಕಿ ಹೈ. ದುನಿಯಾ ಕೆ ನಕ್ಷೆ ಪರ್ ಭಾರತ ಕೋ ಅಪ್ನೆ ಸ್ವಾಭಾವಿಕ ಸ್ಥಾನ ಕೋ ಪ್ರತಿಷ್ಠಾಪಿತ ಹೋತೆ ಹುಯೆ ದೇಖನೆ ಕಿ ಹೈ. ಈ 21ನೇ ಶತಮಾನದ ಅಡಿಪಾಯ ಆಕಾಂಕ್ಷೆಯ ಅಡಿಪಾಯ ಏನು, ಆಕಾಂಕ್ಷೆ ಏನು? ಈ ಆಕಾಂಕ್ಷೆ ಹೊಸ ಭಾರತದ್ದಾಗಿದೆ. ಈ ಆಕಾಂಕ್ಷೆ ಯುವಕರ ಒಂದು ಸ್ವಪ್ನವಾಗಿದೆ. ಈ ಆಕಾಂಕ್ಷೆ ನಮ್ಮ ಅಕ್ಕ ತಂಗಿಯರದಾಗಿದೆ, ನಮ್ಮ ಮಕ್ಕಳದಾಗಿದೆ, ಹೆಣ್ಣು ಮಕ್ಕಳದಾಗಿದೆ. ಈ ಆಕಾಂಕ್ಷೆ ದೇಶದ ಬಡವರು, ದಲಿತರು, ವಂಚಿತರು, ಪೀಡಿತರು, ಹಿಂದುಳಿದ ವರ್ಗದವರು, ಆದಿವಾಸಿಗಳ ಈ ಆಕಾಂಕ್ಷೆ ಆಗಿದೆ. ಈ ಆಕಾಂಕ್ಷೆ ಭಾರತದ ಸಮೃದ್ಧ ಮತ್ತು ಸಕ್ಷಮ ಭಾರತದ ಮತ್ತು ಜಗತ್ತಿನ ನಕ್ಷೆಯಲ್ಲಿ ಭಾರತದ ಒಂದು ಸ್ವಾಭಾವಿಕ ಸ್ಥಾನವನ್ನ ಜಗತ್ತಿನಲ್ಲಿ ನಿರ್ಮಿಸುವಂತಹ ಒಂದು ಆಕಾಂಕ್ಷೆ ಈ ಆಕಾಂಕ್ಷೆ ಆಗಿದೆ. ಸಾಥಿಯೋ, ಇಸಿ ಆಕಾಂಕ್ಷಾಕೋ ಪೂರಾ ಕರನೆ ಕೆ ಲಿಯೆ ರಾಷ್ಟ್ರ ಕೆ ರೂಪ ಮೇ ಬಡೆ ಬದಲಾವೋ ಕೋ ದೇಶ ಕೆ ಲೋಗೋನೆ ಸರ್ವೋಚ್ಚ ಪ್ರಾಥಮಿಕತಾ ದಿ ಹೈ. ಅಬ್ ಯೆ ಹರ್ ಭಾರತೀಯ ಕಾ ಮಾನಸ್ ಬನ್ ಚುಕಾ ಹೈ ಕಿ ವಿರಾಸತ್ ಮೇ ಜೋ ಸಮಸ್ಯೆ ಹಮೇ ಮಿಲಿ ಹೈ ಉನ್ಕೋ ಹಲ್ ಕರ್ನಾ ಹೀ ಹೋಗಾ. ಸಮಾಜ ಸೆ ನಿಕಲ್ನೆ ವಾಲಾ ಯಹಿ ಸಂದೇಶ ಹಮಾರಿ ಸರ್ಕಾರ ಕೋ ಭಿ ಪ್ರೇರಿತ ಕರ್ತಾ ಹೈ, ಪ್ರೋತ್ಸಾಹಿತ ಕರ್ತಾ ಹೈ. ಯಹಿ ಕಾರಣ ಹೈ ಕಿ 2014 ಕೆ ಬಾದ್ ಸೆ ಹೀ ಸಾಮಾನ್ಯ ಭಾರತೀಯ ಕೆ ಜೀವನ ಮೇ ಸಾರ್ಥಕ ಪರಿವರ್ತನ ಲಾನೆ ವಾಲೆ ಅಭೂತಪೂರ್ವ ಪ್ರಯಾಸ ದೇಶ ನೆ ಕಿಯೇ ಹೈ.